ನಮಸ್ಕಾರ ವೀಕ್ಷಕರೇ ಸಂಕ್ರಾಂತಿ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನೇ ಶಿವರಾಜ್ ಆಕ್ಚುಲಿ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಯಾರು ಬೇಕಾದರೂ ಸಾಧನೆ ಮಾಡ್ಬೋದು ಆದ್ರೆ ಆ ಸಾಧನೆ ಮಾಡೋದಿದೆಯಲ್ಲ ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ ಯಾಕಂತಂದ್ರೆ ಸಾವಿರಾರು ಜನ ಲಕ್ಷಾಂತರ ಜನ ಎಲ್ಲರೂ ಕೂಡ ನಾನು ಸಾಧನೆ ಮಾಡಬೇಕು ಒಂದಷ್ಟು ಕನಸುಗಳನ್ನ ಹೊತ್ಕೊಂಡು ಬರ್ತಾರೆ ಆದ್ರೆ ಎಲ್ಲರೂ ಕೂಡ ಅದರಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಎಷ್ಟೋ ಜನ ನೋಡಿರ್ತೀವಿ ಹಳ್ಳಿಯಿಂದ ಬರ್ತಾರೆ ಸಿಟಿಯಿಂದ ಬರ್ತಾರೆ ಎಲ್ಲ ಕಡೆಯಿಂದನೂ ಬರ್ತಾರೆ ಆದರೆ ಎಲ್ಲರೂ ಕೂಡ ಆ ಸಾಧನೆಯ ಕಿರೀಟ ಸಿಗದಿಲ್ಲ ಅದರ ದಾರಿನಲ್ಲೇ ಹೋಗ್ತಾ ಇದ್ರು ಕೂಡ ಅವರಿಗೆ ಆ ಒಂದು ಸಾಧನೆಯ ಹಾದಿಯಲ್ಲಿ ಯಶಸ್ಸಾಗದಕ್ಕೆ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ನಮ್ಮ ಜೊತೆ ಒಬ್ಬ ಯುವಕರಿದ್ದಾರೆ ಸೊ ಅವರು ಸಾಕಷ್ಟು ಅವರಲ್ಲಿ ಒಂದು ಅಗಾಧವಾದ ಟ್ಯಾಲೆಂಟ್ ಇದೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಶಾಲಾ ದಿನಗಳಿಂದಲೂ ಕೂಡ ಅವರಲ್ಲಿ ಒಂದು ಒಬ್ಬ ಕಲಾವಿದ ಬೆಳೆದು ನಿಂತಿದ್ದ ಆದರೆ ಇವತ್ತು ಅವರ ಒಂದಷ್ಟು ಪ್ರಯತ್ನಗಳಿಂದ ಜೀವನದಲ್ಲಿ ಅವರು ಇವತ್ತು ಸಾಧನೆ ಹಾದಿಯಲ್ಲಿ ನಡೀತಾ ಇದ್ದಾರೆ ಇವತ್ತಿನ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಒಬ್ರು ಬಂದಿದ್ದಾರೆ ಪರಿಚಯ ಮಾಡಿಸಿ ನಿಮಗೆ ಸಾಗರ್ ಅವರೇ ನಮಸ್ತೆ ನಮಸ್ಕಾರ ಎಸ್ ಸಾಗರ್ ಸಾಗರ್ ಅಂದರೆ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ನೋಡಿರ್ತೀರ ಒಂದಷ್ಟು ಮೆಮಿಕ್ರಿಗಳು ಮಾಡಿರ್ತಾರೆ ಸೀರಿಯಲ್ ಕೂಡ ನಟನೆ ಮಾಡ್ತಾ ಇದ್ದಾರೆ ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಕೆಲಸಗಳನ್ನ ಮಾಡಿದ್ದಾರೆ ಇವತ್ತು ಅವರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮೆಲ್ಲರೂ ಕೂಡ ತಿಳಿಸ್ಕೊಡ್ತೀನಿ ಎಸ್ ಮೊದಲನೇದಾಗಿ ಸಾಗರ್ ಅವರಿಗೆ ಮಾತಾಡಿದ್ದಾರೆ ನಿಮ್ಮ ಒಂದು ಬಾಲ್ಯದ ಬಗ್ಗೆ ಚಿಕ್ಕದಾಗಿ ಜನಗಳಿಗೆಲ್ಲ ಒಂದು ಇಂಟ್ರೊಡಕ್ಷನ್ ಕೊಡ್ಬೋದಾ ನನ್ನ ಬಾಲ್ಯದ ಬಗ್ಗೆ ಅಂತಂದರೆ ನಮ್ಮೂರು ಬಂದು ತುರುವೇಕೆರೆ ತಾಲೂಕಲ್ಲಿರುವಂಥ ದಂಡೀಶ್ವರ ಹೋಬಳಿರೋ ತಲವಾರಹಳ್ಳಿ ಅನ್ನೋ ಒಂದು ಪುಟ್ಟ ಗ್ರಾಮ ಆ ಗ್ರಾಮದ ಹುಟ್ಟಿದ ನಾನು ಅಂದರೆ ನಮ್ಮ ತಂದೆ ತಾಯಿ ತಂದೆ ಬಂದು ಗಂಗಾಧರ ಅಂತ ತಾಯಿ ಅನ್ನಪೂರ್ಣ ಅಂತ ನಮ್ಮಪ್ಪ ಪೇಪರ್ ಏಜೆಂಟ್ರಾಗಿದ್ದರು ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ರೂ ಕೂಡ ಮಕ್ಕಳಿಗೆ ಕಷ್ಟ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ನನ್ನನ್ನು ಕೂಡ ಪೇಪರ್ ಹಾಕಿ ಕಳಿಸ್ತಾಯಿದ್ರು ಸುಮಾರು ಒಂದು ನೂರು ಪೇಪರ್ನ ಒಂದು ಹನ್ನೆರಡು ಕಿಲೋಮೀಟರ್ ಸೈಕಲ್ ತುಳ್ಕೊಂಡು ಪೇಪರ್ ಹಾಕ್ತಾಯಿದ್ದೆ ಆ ಪೇಪರ್ ಹಾಕೋ ಸಂದರ್ಭದಲ್ಲಿ ಈ ಮಿಮಿಕ್ರಿ ಅನ್ನೋ ಕಲೆನ ಬೆಳೆಸ್ಕೊಂಡೆ ಅದೇ ಇವತ್ತು ನನ್ನ ಜೀವನಕ್ಕೆ ದಾರಿದೀಪವಾಗಿ ಲೈಫ್ ಲೀಡ್ ಆಗ್ತಾ ಇದೆ ಅದರಿಂದ ಓಕೆ ಫೈನ್ ಇವಾಗ ಏನಂತಂದ್ರೆ ಚಿಕ್ಕ ವಯಸ್ಸಿಂದನೂ ಕೂಡ ನಿಮ್ಮ ತಂದೆಯವರು ನಿಮಗೆ ಕಷ್ಟನ ತೋರಿಸಿದ್ರು ಹೌದು ಜೀವನದಲ್ಲಿ ನಾವು ಬದುಕಬೇಕು ಚೆನ್ನಾಗಿರಬೇಕು ಅಂದ್ರೆ ಕಷ್ಟ ನೋಡಬೇಕು ಅಂತ ಹಿರಿ ಹೇಳ್ತಾ ಇರ್ತಾರೆ ಕೂಡ ತಿಳಿಸಿದ ಫೈನ್ ಈಗ ನಿಮ್ಮ ನಿಮ್ ಬಗ್ಗೆ ಅಂದ್ರೆ ಸಾಕಷ್ಟು ವಿಚಾರಗಳ ಮಾತಾಡ್ಲೇಬೇಕು ಜೊತೆಗೆ ನಿಮ್ ಅಂದ್ರೆ ಜನಗಳಿಗೆ ಗೊತ್ತಿಲ್ಲದಿರೋದನ್ನ ಇವತ್ತು ನಾನು ಎಲ್ಲಾ ಜನಗಳಿಗೆ ಪರಿಚಯ ಮಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ ಸೊ ಮೊದಲನೇದಾಗಿ ಈ ಒಂದು ಮಿಮಿಕ್ರಿ ಮಾಡುವಂತ ಕಲೆ ನಿಮ್ಗೆ ಯಾವಾಗಿಂದ ಬಂತು ಮೆಮಿಕ್ರಿ ಮಾಡೋ ಕಲೆ ಅಂತಂದ್ರೆ ನಾನು ಎಂಟನೇ ತರಗತಿ ಹೋಗ್ತಾ ಇದ್ದೆ ಆಗ ಉತ್ತರನ ಪೌರುಷ ಅಂತ ಒಂದು ನಾಟಕ ಇತ್ತು ಅದರಲ್ಲಿ ಏಕಪಾತ್ರ ಅಭಿನಯ ನೀವು ನೋಡಿರ್ತೀರ ಎರಡು ಕಾ ಎರಡು ಪಾತ್ರ ಮಾಡ್ತಾರೆ ಮೂರು ಪಾತ್ರ ಮಾಡಿರ್ತಾರೆ ಆದರೆ ನಾನು ಯಾವುದೋ ಒಂದು ಅಂದರೆ ಒಂದು ನಾಟಕ ಮಾಡಿದರು ಅದನ್ನು ನನಗೆ ಉತ್ತರನ ಕ್ಯಾರೆಕ್ಟರ್ ಕೊಟ್ಟಿದ್ದರು ನನಗೆ ಮಾಡೋಕ್ಕಾಗಲಿಲ್ಲ ಬಿ ಎಡ್ ಟ್ರೈನಿಂಗ್ ಇವ್ನ ಇವನ್ ಆಗಲ್ಲ ಅಂತ ಹೇಳ್ಬಿಟ್ಟು ಆ ನಾಟಕನೇ ಡ್ರಾಪ್ ಮಾಡಿಬಿಟ್ರು ಬಟ್ ನಾನು ಯಾರಿಗೂ ಹೇಳ್ದಲೆ ಅನ್ನೊಂದು ಕ್ಯಾರೆಕ್ಟರ್ನು ಒಬ್ಬನೇ ಪ್ರಾಕ್ಟೀಸ್ ಮಾಡಿ ಹನ್ನೊಂದು ಪಾತ್ರಗಳನ್ನು ಮಾಡಿ ಏಕಪಾತ್ರ ಅಭಿನಯ ಮಾಡಿದೆ ಆವಾಗಿಂದ ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಯಿತು ಕಲೆಯಲ್ಲಿ ಪ್ರತಿಭೆ ಕಾರಂಜಿ ಇರ್ಬೋದು ಎಲ್ಲದರಲ್ಲೂ ಭಾಗವಹಿಸಬೇಕು ಅಂತ ಅಲ್ಲಿಂದ ಶುರುವಾಯಿತು ಓಕೆ ಅದಕ್ಕಿಂತ ಮುಂಚೆ ಇನ್ನೊಂದು ಮಾತು ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ಕೆಲವೊಂದನ್ನ ಸ್ಮರಿಸ್ಕೊಂತಿರಂತೆ ಸೊ ಅದನ್ನು ಇಲ್ಲೂ ಕೂಡ ಮಾಡ್ಬೋದಾ ಖಂಡಿತ ಯಾಕಂದ್ರೆ ನಾವು ಇವತ್ತು ಅನ್ನ ತಿಂತ ಇದೀವಿ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಕನ್ನಡ ಕನ್ನಡ ಅಂದ್ರೆ ಕಲಿತವರಿಗೆ ಅನ್ನ ನೆನೆದವರಿಗೆ ನೆರಳು ಅನ್ಯರಿಗೆ ದಾರಿದೀಪ ಅಪ್ಪಿಕೋ ಓ ಕನ್ನಡಿಗ ನೀ ಅಂತ ಹೇಳ್ತಾ ಕನ್ನಡದ ಮಹನೀಯರನ್ನ ನೆನ್ಸ್ ನೆನಪು ಮಾಡ್ಕೊಳ್ಳಬೇಕು ಯಾವುದೇ ಕಾರ್ಯಕ್ರಮ ಹೋದ್ರು ಹಾಗಾಗಿ ನಾನು ಯಾವುದೇ ಕಾರ್ಯಕ್ರಮ ಹೋದ್ರೂ ಶುರು ಮಾಡೋದೆ ಗಂಗಾ ಕದಂಬ ಚೋಳ ಚಾಲುಕ್ಯ ರಾಷ್ಟ್ರಕೂಟ ವಿದ್ಯಾರಣ್ಯ ಹಕ್ಕಬುಕ್ಕ ಕೃಷ್ಣದೇವರಾಯ ಗಂಡುಗಲಿರಾಮ ಕೆಂಪೇಗೌಡ ಒಡೆಯರ್ ಹೈದರಾಳಿ ಟಿಪ್ಪು ಪುಲಕೇಶಿ ನೃಪತುಂಗ ಚಾಮುಂಡರಾಯ ಅತ್ತಿಮಬ್ಬೆ ಚಂದ್ರಗುಪ್ತ ಶಾತವಾನ ವೆಂಕಟಪ್ಪ ನಾಯಕ ಹೆಚ್ಚಮ್ಮ ನಾಯಕ ಬೆಳವಡಿ ಮಲ್ಲಮ್ಮ ಚಿಕ್ಕದೇವರಾಯ ಹೊಯ್ಸಳ ಓಬವ್ವ ಕುವೆಂಪು ಬೇಂದ್ರೆ ಮಾಸ್ತಿ ಕಂಬರ್ ಅನಂತಮೂರ್ತಿ ಗೋಕಾಕ್ ಶರಣರ ದಾಸರ ಸಂತರ ಮಹನೀಯರ ಜನಪದರ ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ ಕನ್ನಡ ಇದೆಲ್ಲ ಹೇಗೆ ಸಾಧ್ಯ ನಿಮ್ಗೆ ಅಂದ್ರೆ ಚಿಕ್ಕ ಒಂದು ಗ್ರಾಮೀಣ ಪ್ರದೇಶದ ಭಾಗದಿಂದ ಬಂದ್ರು ಕೂಡ ನೀವು ಇಷ್ಟೆಲ್ಲಾ ನೆನಪಲ್ಲಿಟ್ಕೊಂಡು ಅದೆಲ್ಲ ಪಾತ್ರಗಳನ್ನ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ ಇದು ನಿಜಕ್ಕೂ ಕೂಡ ಸುಮ್ನೆ ಬರೋದಿಲ್ಲ ನಾವು ಒಂದ್ ಎರಡು ಒಂದ್ ಎರಡ್ನ ಏನಾನು ಬಯಾಟ್ ಮಾಡ್ಬೇಕು ಅಂದ್ರೂ ಕೂಡ ನಮಗೆ ಒಂದಷ್ಟು ಓಕೆ ಓಕೆ ಅನ್ಸ್ತಾ ಇರುತ್ತೆ ಎಲ್ಲೇ ಹೋದ್ರೂ ಕೂಡ ಹೇಳ್ತಾ ಇರ್ತೀರಾ ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಹೇಗೆ ಸಾಧ್ಯ ಅಂದ್ರೆ ನಾವು ಯಾವ್ದನ್ನ ಇಷ್ಟ ಪಡ್ತೀವೋ ಅದನ್ನ ತುಂಬಾ ಪ್ರೀತಿಸ್ಬೇಕು ಆ ಪ್ರೀತಿ ಮಾಡಿದಾಗ ಅದು ದಕ್ಕುತ್ತೆ ನಮಗೆ ಹಾಗಾಗಿ ನಾನು ಯಾವುದೇ ಮಿಮಿಕ್ರಿ ಮಾಡೋದಾಗ್ಲಿ ಯಾವುದೇ ಏನೋ ಒಂದು ಹೇಳ್ತೀನಿ ಅಂದ್ರೆ ಅದ್ರ ಬಗ್ಗೆ ಒಂದು ಯೋಚನೆ ಮಾಡ್ತೀನಿ ಮತ್ತೆ ಅದ್ರ ಬಗ್ಗೆ ಒಂದು ಪ್ರೀತಿಸ್ತೀನಿ ಹಾಗಾಗಿ ಸ್ವಲ್ಪ ಸುಲಭವಾಗಿ ಬರುತ್ತೆ ಸೊ ಫೈನ್ ಈಗ ಒಂದು ನಿಮ್ಗೆ ಹೇಳಿದ್ರಿ ಒಂದ್ ಟೈಮ್ ಅಲ್ಲಿ ನನಗೆ ಆ ಪಾತ್ರ ಸಿಗ್ಲಿಲ್ಲ ನಾಟ್ಕಾನೆ ಕ್ಯಾನ್ಸಲ್ ಆಯಿತು ಹಾಗೆ ಅಂತ ಹೇಳಿದ್ರೆ ಆದ್ರೂ ಕೂಡ ಅಷ್ಟು ಪಾತ್ರಗಳನ್ನ ಒಂದೇ ಸಲ ನೀವು ಅದನ್ನೆಲ್ಲ ಮಲ್ಟಿಪಲ್ ಆಗಿ ಮಾಡ್ಬೇಕು ಅಂದ್ರೆ ಒಂದಷ್ಟು ಎಫರ್ಟ್ಸ್ ಬೇಕೇ ಬೇಕು ಜೊತೆಗೆ ಎಫರ್ಟ್ಸ್ ಇದ್ರೆ ಸಾಲಲ್ಲ ಇಂಟ್ರೆಸ್ಟ್ ಕೂಡ ಇರಬೇಕು ಅದೆಲ್ಲ ಆ ಟೈಮಲ್ಲಿ ಸಾಧ್ಯ ಎಷ್ಟೋ ಜನ ಹೇಳ್ತಾರೆ ನಮಗೆ ಚಾಲೆಂಜ್ ಮಾಡೋರ್ ಇರ್ಬೇಕು ನಮಗೆ ಚಾಲೆಂಜ್ ಮಾಡೋರ್ ಇರ್ಬೇಕು ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಬಯೋರ್ ಇರಬೇಕು ಅವಾಗ್ಲೇ ನಮಗೆ ಸಾಧ್ಯ ಮಾಡೋಕೆ ಒಂದು ಹುಮ್ಮಸ್ ಬರೋದು ನನ್ನ ಜೀವನದಲ್ಲೂ ಕೂಡ ಅದೇ ಕಾರಣ ನಾನು ಮಿಮಿಕ್ರಿ ಮಾಡೋದಿರ್ಬೋದು ಪ್ರತಿಭಾ ಹೋಗಿದ್ದೆ ನನಗೆ ಸೆಲೆಕ್ಟೇ ಆಗ್ಲಿಲ್ಲ ನಾನು ಚೆನ್ನಾಗಿ ಮಾಡಲ್ಲ ಅಂತ ಭರತ್ ಅಂತ ನನ್ನ ಜೊತೆ ಹೋದವನು ಅವನು ಇವತ್ತು ನೆನ್ಸ್ಕೋಬೇಕು ಯಾಕಂದ್ರೆ ಈ ಕಲೆ ಬಂದಿದ್ದೆ ಅವನಿಂದ ಅವನು ಮಿಮಿಕ್ರಿನಲ್ಲಿ ಹೋದ ನನ್ಗಾಗ್ಲಿಲ್ಲ ಬಟ್ ನಾನೇನ್ ಮಾಡ್ದೆ ಮುಂದಿನ ವರ್ಷ ನಾನು ಹೋಗ್ತೀನಿ ಅಂತ ಹೇಳಿ ಅವನು ಕ್ಲಸ್ಟರ್ ಮಟ್ಟಕ್ಕೆ ಹೋಗಿ ಬಂದ ವಾಪಸ್ಸು ಬಟ್ ಅವನ ಮೇಲೆ ಚಾಲೆಂಜ್ ಮಾಡಿ ಕ್ಲಸ್ಟರ್ ಇಂದ ಜಿಲ್ಲಾ ಮಟ್ಟಕ್ಕೆ ಹೋಗಿ ತಾಲೂಕ್ ಮಟ್ಟಕ್ ಹೋಗಿ ರಾಜ್ಯ ಮಟ್ಟ ಮೈಸೂರು ಕಲಾ ಮಂದಿರದಲ್ಲೂ ಭಾಗವಹಿಸಿ ಅಲ್ಲೂ ಕೂಡ ಬಹುಮಾನ ತಗೊಂಬಂಡೆ ಮಿಮಿಕ್ರಿನಲ್ಲಿ ಅಂದ್ರೆ ನಮ್ಗೆ ಯಾವಾಗ ನಮ್ಮನ್ನ ಬೇರೆ ರೀತಿ ನೋಡ್ತಾರೋ ಅವಾಗ ನಾವು ಅದೆಲ್ಲ ನಾವೇನೋ ಏನೋ ಇದೀವಿ ಅಂತ ತೋರ್ಸಕ್ ಪ್ರಯತ್ನ ಪಟ್ರೆ ಖಂಡಿತ ನಾವು ಆ ಜಾಗವನ್ನ ತಲುಪ್ತೀವಿ ಕೆಲವೊಬ್ಬರಿಗೆ ಹೇಳ್ತಾ ಇರ್ತಾರೆ ನಿಮ್ಗೆ ಅಲರ್ಟ್ ಸಿಂಬಲ್ ಕೊಡ್ತಾರೆ ಸಿಗ್ನಲ್ ಕೊಡ್ತಾರೆ ಅಲ್ಲಿ ಅಲರ್ಟ್ ಆದ್ರೆ ಜೀವನದಲ್ಲಿ ಯಾವಾಗ್ಲೂ ಅಲರ್ಟ್ ಆಗಿರ್ತೀರಾ ಅಂತ ಯಾವಾಗ್ಲೂ ಹೇಳ್ತಾರಲ್ಲ ಬೈಯರು ಬದುಕ ಹೇಳ್ತಾರೆ ಅಂತ ಹಾಗೆ ಯಾರಾದ್ರೂ ಬೈತಾ ಇದಾರೆ ಅಂದ್ರೆ ಅದನ್ನ ಬೇರೆ ರೀತಿ ತಿಳ್ಕೊಂಡು ನಾವು ಪಾಸಿಟಿವ್ ಆಗಿ ತಿಳ್ಕೊಂಡು ಮುನ್ನಗ್ತಿರ್ಬೇಕು ಓಕೆ ಫೈನ್ ಇವಾಗ ಮತ್ ನೋಡೋದಾದ್ರೆ ಈ ಕಲಾವಿದರು ಅಂತ ಬಂದಾಗ ಕೆಲವೊಂದಷ್ಟು ಕೆಲವೊಂದಷ್ಟು ಸಲ ಏನಾಗುತ್ತೆ ಮನೆಗಳಲ್ಲೂ ಕೂಡ ಯಾರು ಸಪೋರ್ಟ್ ಮಾಡ್ಲಿಕ್ಕೆ ಮುಂದೆ ಬರಲ್ಲ ಬಿಕಾಸ್ ಯಾಕೆಂದ್ರೆ ಮುಂದೆ ಏನಾಗುತ್ತೋ ಏನೋ ನನ್ನ ಮಗುನ್ ಭವಿಷ್ಯ ಆಳಾಗ್ಬಾರು ಭವಿಷ್ಯ ಹಾಳಾಗ್ಬಾರ್ದು ಈ ಚಂದ ಹೇಳ್ಬೇಕಂದ್ರೆ ಮಕ್ಕಳು ಭವಿಷ್ಯ ಅಂತ ಆಳಾಗಬಹುದು ತಾಯಿ ಒಂದು ಕನ್ಸನ್ ಇಂದ ಸೊ ನಿಮಗೆ ಹೇಗೆ ಸಾಧ್ಯ ಆಯ್ತು ಇವಾಗ ನೀವು ಟಿವಿ ಚಾನಲ್ ಎಲ್ಲ ವರ್ಕ್ ಮಾಡಿದ್ರಿ ಒಂದಷ್ಟು ಸೀರಿಯಲ್ ಗಳು ಮಾಡಿದ್ರಿ ಸಿನಿಮಾಗಳು ವರ್ಕ್ ಮಾಡಿದ್ರಿ ಜೊತೆಗೆ ಈ ಮಿಮಿಕ್ರಿ ಒಂದು ಕಲೆನ ಹಾಗೆ ಇಟ್ಕೊಂಡ್ ಬಂದ್ರಿ ನೀವು ಇದಕ್ಕೆಲ್ಲ ಮನೆಯವ್ರ ಸಪೋರ್ಟ್ ಇತ್ತ ಹೇಗೆ ಮನೆಯವ್ರ ಸಪೋರ್ಟ್ ಅಂದ್ರೆ ಮನೆಯಲ್ಲಿ ಹಳ್ಳಿ ವಾತಾವರಣ ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ ಸಿನಿಮಾ ನನಗೂ ಗೊತ್ತಿರ್ಲಿಲ್ಲ ಸಿನಿಮಾ ಅಂದ್ರೆ ಏನು ಸೀರಿಯಲ್ ಅಂದ್ರೆ ಏನು ಮೀಡಿಯಾ ಇಂಡಸ್ಟ್ರಿ ಅಂದ್ರೆ ಯಾವ ತರ ಇರುತ್ತೆ ಏನೂ ಗೊತ್ತಿರ್ಲಿಲ್ಲ ಬಟ್ ನನ್ನ ಮನೆಯಲ್ಲಿ ಆಸೆ ಇದ್ದಿದ್ದು ಅಪ್ಪ ಅಮ್ಮಂಗೆ ಹೊರ್ಗಡೆ ಹೋಗ್ತೀಯಾ ಹೋಗು ದುಡಿತಿಯಾ ದುಡಿ ಹೆಸರು ಮಾಡು ಕೆಟ್ಟ ಹೆಸರು ತರಬೇಡ ಇಷ್ಟೇ ಇದ್ದಿದ್ದು ಹಾಗಾಗಿ ಹೋದೆ ತುಂಬಾ ಕಷ್ಟ ಆಯ್ತು ಒಂದು ಎರಡು ವರ್ಷ ಸಿನಿಮಾ ರಂಗದಲ್ಲಿ ಪೇಮೆಂಟ್ ಇರೋದಿಲ್ಲ ಕಲಿತಾ ಇದೆಯಾ ನೀನು ಇನ್ನು ಕಲಿತಾ ಇದೀಯಾ ಕಲಿಬೇಕು ಇಷ್ಟೆಲ್ಲ ಅನ್ಭವ್ಸ್ಕೊಂಡು ಅನ್ಭವಸ್ಕೊಂಡ್ ಬಂದೆ ಬಟ್ ಅಲ್ಲಿಂದ ಶುರುವಾಗಿದ್ದ ಜರ್ನಿ ಇಲ್ಲಿವರೆಗೂ ಕೂಡ ಎಲ್ಲೂ ನನ್ನ ಕಷ್ಟದ ಸನ್ನಿವೇಶಕ್ಕೆ ದೂಡಿಲ್ಲ ನೆಮ್ಮದಿಯಾಗಿ ಖುಷಿಯಾಗಿ ಹೋಗ್ತಾ ಇದ್ದೀನಿ ಸಪೋರ್ಟ್ ಅಂತೂ ಇತ್ತು ಇತ್ತು ಫೈನ್ ಇವಾಗ ಏನಂತಂದ್ರೆ ಈಗ ಎಲ್ಲೇ ಅಂದ್ರೂ ಕೂಡ ಅಲ್ಲಿ ಇವಾಗ ಮನೆಯವ್ರು ಬಿಟ್ಟು ಹೆಚ್ಚಿನದಾಗಿ ಇವಾಗ ಒಂದು ಸಿನಿಮಾ ಫೀಲ್ಡ್ ಬರಬೇಕು ಅಥವಾ ಒಂದು ಸೀರಿಯಲ್ ಹೋಗಬೇಕು ಅಥವಾ ಒಂದು ಟಿವಿ ವಿ ಚಾನಲ್ ಗೆ ಬರ್ಬೇಕಂದ್ರೂ ಕೂಡ ಯಾರಾದ್ರೂ ಒಬ್ರು ನಮಗೆ ಮುಂದೆ ತಳ್ಳೋ ಅಂತ ತಳ್ಳ ಸೊ ನಿಮ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ಹಾಗಾದ್ರೆ ನಾನು ಮೊದಲನೇದಾಗಿ ನೆನಪು ಮಾಡ್ಕೋಬೇಕಾಗಿರೋದು ದರ್ಶನ್ ಸಾರ ಒಂದು ಅದ್ಭುತವಾದ ಸಿನಿಮಾ ಆಕ್ಟಿಂಗ್ ಅಂತ ತುಂಬಾನೇ ಇಷ್ಟ ಅವ್ರ ಸಿನಿಮಾದಲ್ಲಿ ಯಾವ ಸಿನಿಮಾ ಅಂದರೆ ನಮ್ಮ ಪ್ರೀತಿಯ ರಾಮು ಆ ಸಿನಿಮಾದ ನಿರ್ದೇಶಕರು ಸಂಜಯ್ ಸರ್ ಅಂತ ಅವರು ನನ್ನಲ್ಲಿರುವಂಥ ಒಂದು ಕಲೆನ ಗುರುತಿಸಿದ್ರು ಗುರುತಿಸಿ ಅವರ ಒಂದು ಸಿನಿಮಾ ಬೀರಾ ಅಂತ ಮಾಡಿದ್ರು ಆ ಬೀರಾದಲ್ಲಿ ಸಿನಿಮಾ ಚಿತ್ರೀಕರಣ ಮುಗೀತು ಚಿತ್ರೀಕರಣ ಆದಮೇಲೆ ಏನೇನು ಕೆಲಸ ಇರುತ್ತೋ ಆ ಕೆಲಸದಲ್ಲಿ ಸಹಾಯಕ ನಿರ್ದೇಶನಾಗಿ ನನ್ನ ಕೆಲಸ ಸೇರಿಸ್ಕೊಂಡ್ರು ಅಲ್ಲಿಂದ ಸಿನಿಮಾ ಜರ್ನಿ ಸಿನಿಮಾ ಇಂಡಸ್ಟ್ರಿ ಈ ಥರ ಇರುತ್ತೆ ಹೀಗೆ ಅಂತ ಜರ್ನಿ ಸ್ಟಾರ್ಟ್ ಆಯಿತು ಇಲ್ಲಿವರೆಗೂ ಬಂದಿದ್ದೀನಿ ಇಲ್ಲಿ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ ಇವತ್ತು ಮೀಡಿಯಾದಲ್ಲಿ ಇದ್ದೀನಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀನಿ ಎಲ್ಲದಕ್ಕೂ ಮುಖ್ಯ ಕಾರಣ ಅಂದರೆ ಸಂಜಯ್ ಸರ್ ಅಂತ ಅವ್ರನ್ನ ಯಾವತ್ತೂ ಕೂಡ ನಾನು ನೆನಪು ಇರ್ತೀನಿ ಓಕೆ ಈಗ ಹಾಗಾದ್ರೆ ಎಷ್ಟು ವರ್ಷ ಆಯ್ತು ಇವಾಗ ಮೀಡಿಯಾ ಆಗಿರೋದು ಸಿನಿಮಾ ಫೀಲ್ಡ್ ಒಂದು ಎಷ್ಟು ವರ್ಷ ಆಗಿರ್ಬೋದು ಹಾಗಾದ್ರೆ ಸುಮಾರು ಎಂಟು ವರ್ಷ ಆಯಿತು ಫೈನ್ ಇವಾಗ ಯಾವುದೇ ಒಂದು ಒಂದು ಇಂಡಸ್ಟ್ರಿಗೆ ಬಂದರೂ ಕೂಡ ಒಂದಷ್ಟು ಸಾಧನೆಗಳನ್ನ ಮಾಡ್ತಾರೆ ಕೆಲವೊಂದಷ್ಟು ಜನ ಸಾಧನೆ ಹಾದಿಯಲ್ಲೇ ಬಿಟ್ಟು ಹೋಗ್ತಾರೆ ಅವಮಾನಗಳಾಗುತ್ತೆ ಅಥವಾ ಗೆಲ್ತಾರೆ ಆ ಗೆದ್ದಿರೋದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕಾಗದೆ ಕೆಲವೊಂದಷ್ಟು ಜನ ಹೋಗ್ತಾರೆ ಆದರೆ ಏನೇ ಮಾಡಿದ್ರು ಕೂಡ ಜೀವನದಲ್ಲಿ ನಮಗೆ ಒಂದು ಒಂದಷ್ಟು ವರ್ಷಗಳ ಹಿಂದೆ ನಾವು ತಿರುಗಿ ನೋಡಿದಾಗ ನಾವು ಬೇರೆ ಥರನೇ ಇರ್ತೀವಿ ಸೊ ಎಂಟು ವರ್ಷಗಳ ಹಿಂದೆನೂ ಇವಾಗ ಏನು ಡಿಫ್ರೆನ್ಸ್ ಇದೆ ನಿಮಗೆ ಅವಾಗ ತುಂಬಾ ಕಷ್ಟದ ಸಂದರ್ಭಗಳಿದ್ವು ಆದ್ರೆ ಈಗ ಕಷ್ಟ ಅನ್ನೋದು ತುಂಬಾ ಕಡಿಮೆ ಆಗಿದೆ ಆಮೇಲೆ ನಮ್ಮ ಕನ್ನಡ ಮಾಸ್ಟರ್ ಒಂದು ಮಾತು ಹೇಳ್ತಿದ್ರೆ ಅವಾಗ್ಲೂ ನೋಡಪ್ಪ ಸಾಗರ ನೀನೇನಾದರೂ ಮಾಡು ಹತ್ತು ಕಡೆ ಅಡಿ ತೆಗೆಯೋದ್ರ ಬದಲು ಒಂದೇ ಕಡೆ ನೂರು ಅಡಿ ತೆಗೆದ್ರೆ ನೀರು ಸಿಗುತ್ತೆ ಆ ಕೆಲಸ ಮಾಡು ಅಂದ್ರೂ ಅದೇ ದಾರಿನಲ್ಲಿ ನಾನು ಆ ಕೆಲಸ ಈ ಕೆಲಸ ಆ ದುಡಿಮೆ ಈ ದುಡಿಮೆ ಅಂತ ತಲೆ ಕೆಡ್ಸ್ಕೊಂಡಲೆ ಕಲೆ ಅನ್ನೋದು ಒಳ್ದಿದೆ ಆ ಕಲೆ ಅನ್ನೋದು ಅಷ್ಟು ಸುಲಭ ಅಲ್ಲ ಎಲ್ರಿಗೂ ಬರೋದು ಬಂದಿದೆ ಅದ್ರಲ್ಲೇ ಒಂದು ಜೀವನ ಮಾಡೋಣ ಅಂತ ಮುಂದ್ವರ್ದೆ ಆ ಯೋಗೋ ಜೀವ್ನ ನಡೆಸ್ತಾ ಇದೀನಿ ಅದ್ರಿಂದ ಒಂದೇ ಕಡೆ ಕೊರೀತಾ ಇದ್ರೆ ಕಲ್ಲು ಬಂಡೆಗಳು ಸಿಕ್ಕಿದ್ರು ಕೂಡ ಅದನ್ನೂ ಕರ್ಕೊಂಡ್ ಹೋದ್ರೆ ನೀರ್ ಸಿಗತ್ತೆ ನೀರ್ ಸಿಗುತ್ತೆ ಅದ್ ಬಿಟ್ಬಿಟ್ಟು ಕಲ್ಲ್ ಸಿಕ್ತು ಬೇಡ ಪಕ್ಕಕ್ ಹೋಗೋ ಅವ್ರ ಆಗ್ಬಾರ್ದು ಎಷ್ಟೋ ಜನ ಇದನ್ನ ಮಾಡ್ಕೊಳ್ತಾರೆ ನಿಜಕ್ಕೂ ಕೂಡ ಅಷ್ಟೋ ಜನ ಮಾಡ್ತಾರೆ ಇಲ್ಲಿ ಆಗ್ತಿಲ್ವಾ ಓಕೆ ಫೈನ್ ಇನ್ನೊಂದು ಹೋಗ್ತೀನಿ ಅಂದ್ರೆ ಒಂದು ಕಾನ್ಸ್ಟೆಂಟ್ ಆಗಿ ಎಲ್ಲೂ ಹೋಗ್ಲಿಕ್ ಸಾಧ್ಯ ಆಗಲ್ಲ ಅವ್ರಿಗೆ ಸೊ ಈಗ ಹಾಗೆ ಆಗುತ್ತೆ ಫೈನ್ ತೊಂದ್ರೆ ಇಲ್ಲ ಸೊ ಹಾಗೆ ಇವಾಗ ನೀವು ಮೊದಲನೇದಾಗಿ ಮಿಮಿಕ್ರಿನಾ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಅದು ವಾಯ್ಸ್ನ ಚೇಂಜ್ ಮಾಡಬೇಕು ಅಂದ್ರೆ ಅದು ಅಷ್ಟೇ ಈಸಿ ಅಲ್ಲ ಯಾರಿಗೂ ಎಲ್ರಿಗೂ ಸಾಧ್ಯ ಆಗಲ್ಲ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಅಷ್ಟೇ ಪರಿಶ್ರಮ ಹಾಕಿರ್ತೀರಾ ಅಷ್ಟೇ ಎಫರ್ಟ್ಸ್ ಹಾಕಿರ್ತೀರ ಅವ್ರನ್ನ ಅಬ್ಸರ್ವ್ ಮಾಡಿರ್ತೀರಾ ಫಸ್ಟ್ ನೀವು ಕಲ್ತಿದ್ದು ಯಾವ ಮಿಮಿಕ್ರಿ ಮಾಡಿದ್ರು ಮೊದ್ಲೇದಾಗಿ ನಾನು ಕಲ್ತಿದ್ದು ಅಂದ್ರೆ ಶಂಕರ್ ನಾಗ್ ಸರ್ ಅವರ ಒಂದು ಮಿಮಿಕ್ರಿ ಆ ಯಾಕಂದ್ರೆ ನಾನು ನಡ್ಕೊಂಡು ನಡೀತಿದ್ದ ಸ್ಟೈಲ್ ಎಲ್ಲ ನೋಡ್ಬಿಟ್ಟು ಶಂಕರ್ನಾಗ್ ಸರ್ ಶಂಕರನಾಗ್ ಸರ್ ಅಂತಿದ್ರು ಅವಾಗ ಇಂಟ್ರೆಸ್ಟ್ ಬಂತು ಶಂಕರ್ನಾಗ್ ಸರ್ ಮೇಲೆ ತುಂಬಾ ಅಭಿಮಾನ ಇತ್ತು ಹಾಗಾಗಿ ಅವರ ಒಂದು ಧ್ವನಿಯನ್ನ ಈ ಧ್ವನಿ ನಾನು ಎಂಟನೇ ತರಗತಿ ಇದ್ದಾಗ ಸ್ಕೂಲಲ್ಲೇ ಮಾಡಿದೆ ಯಾವ ರೀತಿ ಅಂತಂದ್ರೆ ಸರ್ ನಮಸ್ಕಾರ 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 ಎಲ್ಲವಂತ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ರಿಗೂ ನಮಸ್ಕಾರ ನಾನು ಹೇಳೋದೊಂದೇ ಮಾತು ಸಂತೋಷಕ್ಕೆ ಸಂತೋಷಕ್ಕೆ ಈ ಶಂಕರ್ನಾಗ ನೀವೇನು ಮರ್ತಲ್ಲ ಅಲ್ಲ ಎಲ್ ಮರೀತೀರಾ ಗಲ್ಲು ಗಲ್ಲುಗಳಲ್ಲಿ ಆಟೋ ಆಟೋಗಳಲ್ಲಿ ನಿಮ್ಮ ಹೃದಯದಲ್ಲಿ ನಿಮ್ಮ ಮನಸ್ಸಲ್ಲಿ ಈ ಶಂಕರಾಗ ಇದ್ದ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ವಾವ್ ಸೂಪರ್ ಇದನ್ನ ಮಾಡಿದಾಗ ಈಗ ಹೇಳಿದ್ರು ನಿಮ್ ಕಾಂಪಿಟೇಟರ್ ಒಬ್ರು ಇದ್ರು ಅಂತ ಸೊ ಎಲ್ರು ಮುಂದೆನೂ ಕ್ಲಾಸ್ ರೂಮಲ್ಲಿ ಮಾಡಿರ್ತೀರಾ ಸೊ ರಿಯಾಕ್ಷನ್ ಹೇಗಿತ್ತ ಎಲ್ಲೂ ಕೂಡ ಎತ್ಕೊಂಡ್ ತಿರ್ಗಾಡ್ಬಿಟ್ರು